ಮಕ್ಕಳ ಸುರಕ್ಷತೆಯ ನಿಯಮಗಳನ್ನ ಗಾಳಿಗೆ ತೂರಿ ಅನಿಯಮಿತ ವಿದ್ಯಾರ್ಥಿಗಳನ್ನ ತುಂಬಿರುವ ಶಾಲಾ ವಾಹನಗಳ ವಿರುದ್ಧ ಖುದ್ದು ಪಿಎಸ್ಐ ಕಾರ್ಯಾಚರಣೆಗಿಳಿದು ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಜರುಗಿಸಿದ್ದಾರೆ. ಇದರ ಕುರಿತು ನ್ಯೂಸ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸದೆ ಎರ್ರಬೇರಿಯಾಗಿ ಪ್ರಯಾಣಿಕರನ್ನು ತುಂಬಿಕೊಂಡು ಚಲಾಯಿಸುವ ಹಾಗೂ ಶಾಲಾ ಮಕ್ಕಳ ಸುರಕ್ಷತೆಯನ್ನು ಕಾಪಾಡದ ವಾಹನಗಳು ಮತ್ತು ಚಾಲಕರ ವಿರುದ್ಧ ಇಲ್ಲಿಯ ಪಿಎಸ್ಐ ವಸಂತ್ ಬಂಡಿಗರ್ ಕಾರ್ಯಾಚರಣೆ ನಡೆಸಿ ಕ್ರಮ ಜರುಗಿಸಿದರು. ಶಾಲಾ ಮಕ್ಕಳ ಸುರಕ್ಷತೆ ಕುರಿತು ರಾಜ್ಯ ಸರ್ಕಾರ ಈ ಹಿಂದೆ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿವೆ. ಶಾಲೆ ಆರಂಭವಾದಾಗ ಬಳಿಕ ಜೂನ್ ತಿಂಗಳಲ್ಲಿ ಸರ್ಕಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಇಲ್ಲಿಯ ಎಲ್ಲಾ ಶಾಲಾ ಆಡಳಿತ ಮಂಡಳಿ ಸದಸ್ಯರಿಗೆ ಶಿಕ್ಷಣ ಇಲಾಖೆಯ ಹಾಗೂ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿ ಸ್ಪಷ್ಟನೆ ಸೂಚನೆ ನೀಡಿದರೂ ಕೂಡ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರು. ಗುರುವಾರ ಬೆಳಗ್ಗೆ 6-9 ಗಂಟೆವರೆಗೆ ಸುಮಾರಿಗೆ ಪಿಎಸ್ಐ ವಸಂತ್ ಬಂಡೇಕರ್ ಕಾರ್ಯಾಚರಣೆ ನಡೆಸಿ ನಿಯಮ ಉಲ್ಲಂಘಿಸಿದ ವಾಹನ ಮತ್ತು ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡರು. ನಿಯಮಗಳ ಪ್ರಕಾರ ಶಾಲಾ ಮಕ್ಕಳು ಕೊಂಡೊಯ್ಯುವ ವಾಹನ ಆಸನ ಸಾಮರ್ಥ್ಯ 12+1 ಮೀರದಂತೆ ಇರಬೇಕು. ಅಲ್ಲದೆ ನಿಗದಿತ ಆಸನ ಸಾಮರ್ಥ್ಯವನ್ನು ಹೆಚ್ಚಿಸುವಂತೆ ಇಲ್ಲ. ವೇಗವಾಗಿ ಚಾಲನೆ, ದಾಖಲೆಗಳು ನಿರ್ವಹಣೆ ಇಲ್ಲದಿರುವುದು ಸೇರಿದಂತೆ ಸಾರಿಗೆ ನಿಯಮಗಳನ್ನು ಸ್ಪಷ್ಟವಾಗಿ ಗಾಳಿಗೆ ತೂರುವ ವಾಹನ ಚಾಲಕರು ಹಾಗೂ ಶಾಲಾ ಆಡಳಿತ ಮಂಡಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಚಾಲಕರು ಸಂಚಾರಿ ನಿಯಮಗಳನ್ನು ಚಾಚು ತಪ್ಪದೇ ಪಾಲಿಸಿ ಭವಿಷ್ಯ ಬರೆಯುವ ಮಕ್ಕಳ ಸುರಕ್ಷತೆ ಕಾಪಾಡಲಿ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಲಿ ಎಂಬುದೇ ನಮ್ಮ ಕಳಕಳಿ.